ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸಂಜೋತಾ ಅಂತ ನಾನು ವಿ ಪಿ ಐ ಡಿ ನಂಬರ್ ಬಂದುಬಿಟ್ಟು ಬಿ ಎಮ್ ಒನ್ ಸೆವೆನ್ ಜೀರೋ ಏಯ್ಟ್ ಏಯ್ಟೀನ್ ನೈನ್ ಟೀನ್ ಶಿಕ್ಷಕರ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಶಿಕ್ಷಕರೆಂದರೆ ಸತ್ಯರೂಪ ಜಂಬವೇ ಇರದ ಜಗದೀಶನ ತದ್ರೂಪ ಮುಖದ ತೇಜ ಭಗವಂತನ ಸ್ವರೂಪ ಸಹಿಸುವುದಿಲ್ಲ ಇವರು ಅಜ್ಞಾನದ ಕುರೂಪ ಇಂತಹ ಶಿಕ್ಷಕರನ್ನು ಪಡೆದ ನಾನೇ ನಿಜ ಸ್ವರೂಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕಲಿಕೆಯ ಜೀವನದ ಉದ್ದಕ್ಕೂ ಅನೇಕ ಜನ ಶಿಕ್ಷಕರು ಬಂದು ಹೋಗ್ತಾರ ಆದರೆ ನಮ್ಮ ಮೇಲೆ ಪ್ರಭಾವ ಬೀರ್ತಕ್ಕಂಥ ಶಿಕ್ಷಕರು ಕಡಿಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶಿಕ್ಷಕ ಅನ್ನು ಮೂರು ಅಕ್ಷರದ ಒಂದು ಪದವನ್ನು ಬಿಡಿಸಿ ಹೇಳೋಕೆ ಇಷ್ಟಪಡ್ತೀನಿ ಶಿ ಎಂದರೆ ಶಿಕ್ಷಣವನ್ನು ಕ್ಷ ಎಂದರೆ ಕ್ಷಣ ಪೂರ್ಣ ಬಿಡಿಸುವ ಕ ಎಂದರೆ ಕರುಣ ನಾಮೈ ಅಂದ್ರ ಶಿಕ್ಷಣವನ್ನು ಕ್ಷಣ ಕ್ಷಣಕ್ಕೂ ಉಣಬಡಿಸುವ ಒಬ್ಬ ಕರುಣಾಮಯಿ ಅಂದ್ರೆ ಅದು ನನ್ನ ಅಂತ ಹೇಳಕ್ ಇಷ್ಟ ಶಿಕ್ಷಕರ ಬಗ್ಗೆ ಹೇಳಾಕೋದ್ರೆ ನಿಮಿಷಗಳು ಸಾಲದು ಅದರಲ್ಲೂ ನನ್ನ ನೆಚ್ಚಿನ ಶಿಕ್ಷಕರ ಬಗ್ಗೆ ಹೇಳಾಕೆ ಹೋದ್ರಂತೂ ನನಗೆ ತಾಸುಗಳು ಸಾಲದು ಮನೆಯಲ್ಲಿ ಶಿಕ್ಷಕರಂದ್ರೆ ತಂದೆ ತಾಯಿ ಇವರು ಪರಮಾತ್ಮನ ಸ್ವರೂಪ ಹಾಗೆ ನನ್ನ ಶಿಕ್ಷಕರು ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ನೆಚ್ಚಿನ ಶಿಕ್ಷಕರೆಂದರೆ ಶ್ರೀ ಜಗದೀಶ್ ಸರ್ ಇವರು ನಮಗೆ ವಿಜ್ಞಾನ ವಿಷಯವನ್ನು ಬೋಧಿಸುತ್ತಿದ್ದರು ಇವರು ನನಗೆ ಹೇಳೋ ಮಾತೇನೆಂದ್ರೆ ಚೆನ್ನಾಗಿ ಕಲಿ ಒಂದು ಮುಂದೆ ಒಂದು ಒಳ್ಳೆ ನೌಕರಿಯನ್ನು ಹಿಡಿದು ನೀನು ನನ್ನ ಮುಂದೆ ಬಂದು ನಿಂದ್ರ ಅದೊ ನೀ ನನ್ನ ಕೊಡ್ತಾ ಕೊಡುವಂತಹ ಒಂದು ದೊಡ್ಡ ಉಡುಗೊರೆ ಅಂತ ಹೇಳ್ತಿದ್ರು ಇವರು ನಾವು ಒಂಬತ್ತನೇ ತರಗತಿಯಲ್ಲೂ ವಿಜ್ಞಾನ ನಾನು ಪಾಠವನ್ನು ಚೆನ್ನಾಗಿ ಬೋಧಿಸಿ ಹತ್ತನೇ ತರಗತಿಯಲ್ಲೂ ಚೆನ್ನಾಗಿ ಪಾಠವನ್ನು ಬೋಧಿಸಿ ನಾನು ಒಂದು ವಿಜ್ಞಾನ ವಿಷಯದಲ್ಲಿ ಒಬ್ಬಳು ಒಳ್ಳೆಯ ವಿದ್ಯಾರ್ಥಿಯಾಗಿ ಹೊರಹೊಮ್ಮಲು ಈ ನನ್ನ ಶಿಕ್ಷಕರೇ ಕಾರಣ ಅಂತ ಹೇಳ್ತೀನಿ ಇವರು ನಮ್ಗೆ ಹತ್ತನೇ ತರಗತಿಯಲ್ಲಿದ್ದಾಗ ಪದೇ ಪದೇ ಹೇಳೋ ಏನಂದ್ರೆ ಹತ್ತನೇ ತರಗತಿ ಎಂಬುದು ವಿದ್ಯಾರ್ಥಿ ಜೀವನದ ಒಂದು ಮೊದಲ ಘಟ್ಟ ಈ ಘಟ್ಟವನ್ನು ನೀವು ಚೆನ್ನಾಗಿ ಅಭ್ಯಸಿಸಿ ಮುಂದೆ ಬಂದು ರ್ಯಾಂಕ್ ಬಂದ್ರೆ ನಿಮಗೆ ಹಣ ಸನ್ಮಾನ ಎಲ್ಲೆಲ್ಲಿಂದ ಸನ್ಮಾನ ಬರ್ತೈತಿ ಹಣ ಬರ್ತೈತಿ ಸಿಕ್ಕಾಪಟ್ಟೆ ರೊಕ್ಕ ಅಂತ ಅಂತೇಳಿ ಹೇಳ್ತಿದ್ರು ನೀವು ನೀವೇನಾದರೂ ಇಲ್ಲೇ ಫೇಲ್ಯೂವರ್ ಅಂದ್ರೆ ಆ ಸನ್ಮಾನ ಮಾಡ್ತಕ್ಕ ಮಾಡಲು ಬರ್ತಕ್ಕಂಥ ಒಂದು ಮಾಲೆ ಕೂಡ ನಿಮ್ಮ ಕೊರೊಳಿಗೆ ಹಗ್ಗ ಆಗ್ಬೋದು ಅನ್ನತಕ್ಕಂಥ ಒಂದು ಮಾತುಗಳನ್ನು ಹೇಳ್ತಿದ್ರು ಹಾಗೆ ಇವರು ಹೇಳಿದ ಹಾಗೆ ನನ್ನ ಇವರ ಪ್ರೇರಣೆಯಿಂದ ನಾನು ಹತ್ತನೇ ತರಗತಿಯಲ್ಲೇ ಚೆನ್ನಾಗಿ ಅಭ್ಯಾಸ ಮಾಡಿ ನಾನು ನಮ್ಮ ಶಾಲೆಗೆ ರ್ಯಾಂಕ್ ಬಂದೆ ಹಾಗೇ ನನ್ನ ನಮ್ಮ ಶಿಕ್ಷಕರ ಮುಂದೆ ನಾನು ಸನ್ಮಾನ ಕೂಡ ಮಾಡಿಸ್ಕೊಂಡಿದ್ದೆ ಅವಾಗ ಸನ್ಮಾನ ವಿದ್ಯಾರ್ಥಿ ಜೀವನದಲ್ಲಿ ಸನ್ಮಾನ ಅನ್ನೋ ಒಂದು ಸಂಗತಿ ಎಷ್ಟು ಖುಷಿಯನ್ನು ತಂದು ಅಂದ್ರೆ ಅದು ಮಾಡಿಸ್ ಸನ್ಮಾನ ಮಾಡಿಸಿಕೊಂಡವ್ರಿಗೇನೂ ಗೊತ್ತಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಶಿಕ್ಷಕರ ಮುಂದೆ ನಾನು ಅದು ನನ್ನ ಸ್ಕೂಲಿನಲ್ಲಿಯೇ ನಾನು ಎಲ್ಲರ ಸಮ್ಮುಖದಲ್ಲಿ ಸನ್ಮಾನ ಕೂಡ ಮಾಡಿಸಿಕೊಂಡಿದ್ದೆ ಈ ಸನ್ಮಾನ ಮುಗಿದ ಮೇಲೆ ನನ್ನ ಶಿಕ್ಷಕರು ನನ್ನ ನನ್ನ ಮುಂದೆ ಬಂದು ನನ್ನ ಬಗ್ಗೆ ಹೆಮ್ಮೆಗಳನ್ನು ಹೆಮ್ಮೆಯ ಮಾತುಗಳನ್ನು ಆಡ್ತಿದ್ದರು ಈ ಸನ್ಮಾನದಿಂದ ನಿನಗೆ ಎಷ್ಟು ಖುಷಿ ತಂದು ಕೊಟ್ಟಿತ್ತು ಇಲ್ಲೋ ಅದು ನನಗೆ ಗೊತ್ತಿಲ್ಲ ಆದರೆ ನಿನ್ನ ಜೀವನದುದ್ದಕ್ಕೂ ಇಂತಹ ಹತ್ತು ಹಲವಾರು ಸನ್ಮಾನಗಳು ಬರ್ತಾವ ಅದು ನೀನು ನಿನ್ನ ಸಾಧನೆಯ ಮೆಟ್ಟಿಲನ್ನು ಸರಿಯಾಗಿ ಏರಿ ನಿಂತಾರೆ ಅಂತ ಹೇಳ್ತಿದ್ರು ಇವರು ನನಗೆ ಪ್ರೇರಣೆ ನೀಡುವುದರ ಜೊತೆಗೆ ಹಲವು ಒಳ್ಳೆಯ ಗುಣಗಳನ್ನು ಕೂಡ ಹೇಳಿಕೊಟ್ಟಿದ್ದಾರೆ ಇವರಿಂದ ಕಲ್ತಿರ್ತಕ್ಕಂಥ ಒಂದು ಒಳ್ಳೆಯ ಗುಣಗಳು ಏನಂದ್ರೆ ನಿನ್ನ ಶ ನಿನ್ನಗೆ ನಿನ್ನ ಸುತ್ತಮುತ್ತಲಿರುವ ನಿನ್ನ ಸ್ನೇಹಿತರು ನಿನ್ನ ಶತ್ರುಗಳಂತಲೂ ಕಂಡು ನೀ ಅವರ ಮಿತ್ರರಂತೆ ಕಾಣು ಅಂತ ಹೇಳ್ತಿದ್ರು ಹಾಗೆ ನನ್ನ ನಿನ್ನ ಜೀವನದ್ದಕ್ಕೂ ಅನೇಕ ಕಲ್ಲು ಮುಳ್ಳುಗಳು ಎದುರಾಗಿ ಬರುತ್ತವೆ ಅವುಗಳನ್ನು ನೀನು ಮೆಟ್ಟಿ ನಿಂತರೇ ನಿನ್ನ ಪ್ರಯಾಣ ಸುಖಕರ ಹೇಳಿ ಹೇಳ್ತಿದ್ದರು ಹಾಗೆ ನನ್ನ ಇನ್ನೊಬ್ಬ ಶಿಕ್ಷಕರೆಂದರೆ ದೈಹಿಕ ಶಿಕ್ಷಕರೆಂದರೆ ಶ್ರೀ ಮಹೇಶ್ ಬಿರಾದರ್ ಸರ್ ಇವರು ನನ್ನ ದೈಹಿಕ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳು ತನ್ನ ಅಮೂಲ್ಯವಾದ ಒಂದು ಸಮಯವನ್ನು ಗ್ರೌಂಡಿನೊಡಗೇ ಕಳೆಯಲು ಇಷ್ಟಪಡ್ತಾನೆ ಅದು ತನ್ನ ಆಟೋಟದೊಂದಿಗೆ ಹಾಗೂ ತನ್ನ ದೈಹಿಕ ಶಿಕ್ಷಕರೊಂದಿಗೆ ನಾನು ಕೂಡ ನನ್ನ ಅಮೂಲ್ಯವಾದ ಒಂದು ಸಮಯವನ್ನು ನಾನು ಗ್ರೌಂಡಿನಲ್ಲಿ ಅದು ನನ್ನ ದೈಹಿಕ ಶಿಕ್ಷಕರ ಸಮ್ಮುಖದಲ್ಲಿನ ಕಳೆದಂಥೇಳಿ ಇಷ್ಟಪಡ ಹೇಳಕ್ಕೆ ಇಷ್ಟಪಡ್ತೀನಿ ಇವರು ನಮಗೆ ಖೋ ಖೋ ಆಟವನ್ನು ಆಡುತ್ತಿದ್ದರು ನಾವು ತಾಲೂಕು ಮಟ್ಟದಲ್ಲಿ ಸೆಲೆಕ್ಷನ್ ಆಗಿದ್ವಿ ಆದರೆ ಮುಂದೆ ಹೋಗೋಕ್ಕಾಗಿರಲಿಲ್ಲ ಇವರು ನನಗೆ ಆಟದಲ್ಲಿ ತುಂಬ ಒಂದು ಪ್ರೋತ್ಸಾಹವನ್ನು ನೀಡ್ತಿದ್ರು ನಿನ್ನಲ್ಲಿ ಆಟ ಆಡ್ತಕ್ಕಂಥ ಒಂದು ಸಾಮರ್ಥ್ಯ ಐತಿ ನೀನು ಮುಂದೆ ಇದನ್ನ ನನ್ನ ಮುಂದೆ ಕಾಲೇಜು ಮಟ್ಟದಲ್ಲೂ ಕೂಡ ನಾನು ಭಾಗವಹಿಸಿ ಆಟ ಹೇಳ್ತಿದ್ರು ಹಾಗೆಯೇ ಇವರ ಒಂದು ಮಾತಿನಿಂದ ನಾನು ಆಟ ಆಡೋಕೆ ಪ್ರೇರಣೆ ಸಿಕ್ಬಿಟ್ಟು ನಾನು ಕಾಲೇಜು ಮಟ್ಟದಲ್ಲೂ ಕೂಡ ಒಂದು ಖೋಖೋ ಸ್ಪರ್ಧೆಯಲ್ಲಿ ಭಾಗವಹಿಸಿದೆ ಹಾಗೆ ತುಮಕೂರಿನಲ್ಲಿ ನಡ್ತಿರ್ತಕ್ಕಂತಹ ಒಂದು ರಾಜ್ಯ ಮಟ್ಟದ ಖೋಖೋ ಸ್ಪರ್ಧೆಯಲ್ಲಿ ನಾನು ಸೆಲೆಕ್ಷನ್ ಆಗಿದ್ದೆ ಹಾಗೆ ಈ ಸೆಲೆಕ್ಷನ್ ಆಗಿದ್ದನ್ನು ನಮ್ಮ ಸರ್ ಮುಂದೆ ಬಂದು ಹೇಳಿದಾಗ ಅವ್ರಿಗಿಂತ ನನಗಿಂತ ಜಾಸ್ತಿ ಹೆಮ್ಮೆ ಪಟ್ಟವರನ್ನು ನನ್ನ ಶಿಕ್ಷಕರು ಇವರು ನನಗೆ ಬರೀ ಪಾ ಆಟದಲ್ಲಿ ಸಹಾಯ ಮಾಡೋದನ್ನು ಪಾಠದಲ್ಲಿ ಕೂಡ ಸಹಾಯ ಮಾಡ್ತಿದ್ರು ಬರೀ ಹೈಸ್ಕೂಲಿನಲ್ಲಿ ನನಗೆ ಸಹಾಯ ಮಾಡಿದ ನಾನು ಕಾಲೇಜ್ ಮಟ್ಟದಲ್ಲಿ ಯಾವುದೇ ಒಂದು ಅಭ್ಯಾಸದಲ್ಲಿ ಏನಾದರೂ ಒಂದು ತೊಂದರೆಗಳು ಇದ್ರೂ ಅವನ್ನ ನನಗೆ ಸಾಲ್ವ್ ಮಾಡಿಕೊಡ್ತಿದ್ರು ಮತ್ತು ಇವರಿಂದ ನಾನು ಕಲ್ತಿರ್ತಕ್ಕಂಥ ಒಂದು ಒಳ್ಳೆಯ ಗುಣಗಳು ಏನಂದ್ರೆ ಇರುವೆಯನ್ನು ನೋಡಿ ಒಂದು ಶಿಕ್ಷಣದ ಕ್ರಮವನ್ನು ಕಲಿ ಅಂತ ಹೇಳ್ತಿದ್ರು ಇರುವೆ ಹೇಗೆ ತನ್ನ ಸಾಲುಗಳನ್ನು ನೀಟಾಗಿ ಕರೆದುಕೊಂಡು ಹೋಗುತ್ತದೆ ಹಂಗೆ ಶಿಕ್ಷಣದ ಕ್ರಮವನ್ನು ಕಲಿ ಅಂತ ಹೇಳ್ತಿದ್ರು ಭೂಮಿ ಹೆಂಗೆ ತನ್ನ ಕಷ್ಟಗಳನ್ನು ಸಹಿಸಿಕೊಂಡು ಜನರಿಂದ ಆಗ್ತಕ್ಕಂಥ ಕಷ್ಟಗಳನ್ನು ಸಹಿಸಿಕೊಂಡು ಹೇಗೆ ಇರ್ತದಲ್ಲ ಹಂಗೆ ನೀನು ಜನರಿಂದ ಆಗ್ತಕ್ಕಂಥ ಕಷ್ಟಗಳನ್ನು ಸಹಿಸ್ಕೊ ಅಂತೇಳಿ ಹೇಳ್ತಿದ್ರು ಹಾಗೆ ಗಿಡ ಹೇಗೆ ನೆಟ್ಟಗೆ ಬೆಳೀತದೆ ಹಾಗೆ ನಿನ್ನ ನೇರ ದೃಷ್ಟಿ ನಿನ್ನ ಗುರಿಯೆಡೆಗೆ ಇರಬೇಕಂತೇಳಿ ಹೇಳ್ತಿದ್ರು ಇದಲ್ಲದೇ ನನ್ನ ಶಿಕ್ಷಕರು ನನಗೆ ಅನೇಕ ರೀತಿಯ ಒಂದು ಸಹಾಯವನ್ನು ಮಾಡ್ತಾರೆ ನಾನು ಇವ್ರಿಗೆ ಚಿರಋಣಿಯಾಗಿ ನಾನು ಇವರಿಗೆ ಆಗಿರ್ತೇನೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಶಿಕ್ಷಕರೆಂದರೆ ಬರೀ ದೇವರಲ್ಲ ನಮ್ಮ ನಿಜವಾದ ಒಂದು ಸ್ನೇಹಿತ ಕೂಡ ಶಿಕ್ಷಕ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಶಿಕ್ಷಕರು ಸಾವಿರಾರು ಮಕ್ಕಳಿಗೆ ಒಂದು ಪಾಠವನ್ನು ಮಾಡ್ತಾರೆ ಒಳ್ಳೆಯ ಗುಣಗಳನ್ನು ಕೂಡ ಒಂದು ಹೇಳಿಕೊಡ್ತಾರೆ ಹಾಗೆ ನನ್ನ ಶಿಕ್ಷಕರು ಹೇಳಿರ್ತಕ್ಕಂಥ ಒಂದು ಒಳ್ಳೆಯ ಗುಣಗಳನ್ನು ನಾನು ಕೂಡ ಕೇಳಿ ಒಂದು ಒಳ್ಳೆಯ ವಿದ್ಯಾರ್ಥಿಯಾಗಿ ಹೊರ ಹೊಂದಿದ್ದೇನೆ ಅಂತ ಹೇಳುತ್ತೀನಿ ನನ್ನ ಶಿಕ್ಷಕರಿಗೆ ಹೇಳೋ ಮಾತೇನೆಂದರೆ ಹುಟ್ಟಿ ಬರುವುದು ಒಂದು ಕ್ಷಣ ಬದುಕು ಇರುವುದು ಮೂರು ದಿನ ಇದರಲ್ಲಿ ಮಧ್ಯದಲ್ಲಿ ಮಾಡುವುದೇ ಘನ ಅಂತ ಹೇಳ್ತಿದ್ದೆ ನಾನು ಹುಟ್ಟಿ ಬರುವುದು ಒಂದು ಕ್ಷಣ ಆದರೂ ಬದುಕು ಇರುವುದು ಒಂದು ಮೂರು ದಿನ ಇದ್ರೊಳಗೆ ನಾವು ಏನು ಸಾಧನೆ ಮಾಡ್ತೀವಲ್ಲ ಅದೇ ಒಂದು ನಿಜವಾದ ಸಾಧನೆ ಅಂತ ಹೇಳ್ತಿದ್ರು ಇವರ ಒಂದು ಗುಣದಿಂದ ನಾನು ಅನೇಕ ಒಂದು ವಿಷಯದಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೊಗೊಳ್ಳೋಕೆ ಸಾಧ್ಯ ಆಗಿತ್ತು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ನಾನು ನನ್ನ ಶಿಕ್ಷಕರೇ ನನಗೆ ಪ್ರೇರಣೆ ಆಗಿ ನಿಂತರೆ ನಾನು ನನ್ನ ಶಿಕ್ಷಕರಿಗೆ ಏನು ಒಂದು ಮುಂದೆ ಒಂದು ಏನು ಒಂದು ಕೊ ಉಡುಗೊರೆ ಕೊಡೋಕೆ ಇಷ್ಟಪಡ್ತೀನಿ ಅಂದರೆ ನಾನು ಚೆನ್ನಾಗಿ ಕಲಿತೋ ಒಂದು ಒಳ್ಳೆಯ ಸ್ಥಾನ ಹುದ್ದೆ ಒಳಗೆ ಸೇರಿಬಿಟ್ಟು ನನ್ನ ಒಂದು ಫಂಕ್ಷನ್ದೊಳಗೆ ನನ್ನ ಶಿಕ್ಷಕರನ್ನು ಅತಿಥಿಯಾಗಿ ಕರೆಸೋದನ್ನ ಒಂದು ನನ್ನ ದೊಡ್ಡ ಆಸೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ನನ್ನ ಶಿಕ್ಷಕರಿಗೆ ಒಂದು ಕೋಟಿ ಕೋಟಿ ನಮನಗಳನ್ನು ಈ ಮೂಲಕ ಸಲ್ಲಿಸೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಇಂತಿ ತಮ್ಮ ತಮ್ಮ ಸಂಜೋತ